ಪ್ರಾಂತ್ಯದ ಟಿ ನ್ಯೂಸ್ ಬಿಜಾಪುರ್. ನಾನು ಅಶೋಕ ಟಿಮ್ಮಿ. ಬಿಜಾಪುರ್ ಜಿಲ್ಲೆ ತಾಳಿಕೋಟೆಯಲ್ಲಿ ಪುರಸಭೆ ಸದಸ್ಯರು ಮತ್ತು ತಾಳಿಕೋಟೆ ಗಣ್ಯರು ತಾಳಿಕೋಟೆ ಪೊಲೀಸ್ ಠಾಣೆಯ PSI ಶಿವಾಜಿ ಪವಾರ್ ಅವರಿಗೆ ವಿರೋಧ ರ್ಯಾಲಿ ಮುಖಾಂತರ ತಾಳಿಕೋಟೆ ಅಧಿಕಾರಿ ಮನವಿ ಸಲ್ಲಿಸಲಾಯಿತು ಹಾಗೂ PSI ವಿರೋಧ ಘೋಷಣೆ ಹಾಕಿದರು. ಕೆಲವೇ ದಿನಗಳ ಹಿಂದೆ ತಾಳಿಕೋಟೆಯ ನಗರದ ಪ್ರಮುಖ ರಸ್ತೆಯಲ್ಲಿ ಎರಡು ಬೀದಿಯಲ್ಲಿ ಚರಂಡಿ ನಿರ್ಮಿಸುವಾಗ ತಾಳಿಕೋಟೆಯ ಪುರಸಭೆ ಸದಸ್ಯರು ಮತ್ತು ತಾಳಿಕೋಟೆ ಗಣ್ಯರು ಹಾಗೂ PWD JEE ಇವರಿಗೆ ಡಬಲ್ ಕೆಲಸ ಯಾಕೆ ಮಾಡುತ್ತೀರಿ ಈ ಮಾತಿಗೆ ಮಾತು ಘರ್ಷಣೆ ಆಯಿತು. ನಂತರ ತಾಳಿಕೋಟೆಯ PSI ಶಿವಾಜಿ ಪವಾರ ಹಾಗೂ ಅವರ ಸಿಬ್ಬಂದಿ ಜೊತೆ ಬಂದರು. ನೀವು ಅಧಿಕಾರಿ ಜೊತೆ ಏಕೆ ಚರ್ಚೆ ಮಾಡಿದ್ದೀರಿ ಎಂದು ಏಕವಚನದಲ್ಲಿ ನಾನು ಯಾವ ಅಧಿಕಾರಿಗೂ ಹೆದರುವುದಿಲ್ಲ, ನಾನು ಎಲ್ಲರಿಗೂ ಒದ್ದು ಒಳಗೆ ಹಾಕುತ್ತೇನೆ ಎಂದು PSI ಎದುರಿಸಿದರು. ಅವಾಚ್ಯ ಶಬ್ದವನ್ನು ಬೈಯುತ್ತಿದ್ದರು. ಆ ಸಮಯದಲ್ಲಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಅಲ್ಲಿಗೆ ಬಂದಿದ್ದರು. SP ಕಟ್ಟಿಮನಿಯವರು, ನಾನು ಊರು ಅಭಿವೃದ್ಧಿಯ ಬಗ್ಗೆ ಸಂಬಂಧಿಸಿದ್ದೇನೆ, ಅಧಿಕಾರಿಗಳ ಜೊತೆ ಚರ್ಚೆ ನಡೆಸುವಾಗ ಸೀದಾ ನಿಮಗೆ ಇಲ್ಲಿ ಬರಲು ಯಾರು ಹೇಳಿದರು ಮತ್ತು ಜನರಿಗೆ PSI ಸರ್ ಎದುರಿಸುವುದು ಸರಿಯಲ್ಲ ಹೇಳುವಾಗ ಅವರು PSI ಜನರಿಗೆ ಎದುರಿಸುವುದು ಸರಿಯಲ್ಲ, SP ಕಟ್ಟಿಮನಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಜನರಿಗೆ ಅವಾಚ್ಯ ಶಬ್ದ ಬೈಯುವುದು ಸರಿಯಲ್ಲ ಹೇಳಿದರು. PSI ತಾಳಿಕೋಟೆ ನನ್ನ ಹತ್ತಿರ ಪೆನ್ ಇದೆ, ನಾನು ಏನು ಬೇಕಾದರೂ ಮಾಡಬಹುದು, ಯಾರು ನನಗೆ ಕೇಳುವಂತಿಲ್ಲ ಎಂದು ದರ್ಪ ಹಾಕಿದರು. PSI 3 ದಿನ ಆದ ನಂತರ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಯಾದ ಶ್ರೀ SP ಕಟ್ಟಿಮನಿ ಅವರ ಮೇಲೆ ಕಲಂ 307 CRPC ಅಡಿಯಲ್ಲಿ ಒಬ್ಬ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಮೇಲೆ PSI ತನ್ನ ದರ್ಪದಿಂದ ಕೇಸು ದಾಖಲು ಮಾಡಿದರು. ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಯಾದ ನಾನು SP ಕಟ್ಟಿಮನಿ ಇದರ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಿ PSI ಅವರಿಗೆ ಸೇವೆಯಿಂದ ವಜಾ ಮಾಡಬೇಕು ಎಂದು ಮತ್ತು ಕಾನೂನು ಅಡಿಯಲ್ಲಿ ಸೂಕ್ತ ಕ್ರಮ ಜರುಗಿಸಬೇಕು, ಪ್ರತಿಯೊಬ್ಬರು ಯಾವುದೇ ಹಳ್ಳಿ ಜನರು ತಮ್ಮ ಆಳವನ್ನು ತೋರಿಸಿಕೊಳ್ಳುವಾಗ ಬಂದು ಅವರ PSI ಅವರು ನ್ಯಾಯವನ್ನು ಕೊಡಿಸಿ ಸರ್ ಅಂದು ಬಂದವರು ಒಂದು ರಿಜಿಸ್ಟರ್ನಲ್ಲಿ ಹೆಸರುವನ್ನು ಬರೆದುಕೊಂಡು ಅವರಿಂದ ಹಣವನ್ನು ಪಡೆದುಕೊಂಡು ಮುಂದೆ ಯಾವುದೇ ಕೇಸ್ ದಾಖಲಿಸಿಕೊಳ್ಳುವುದೇ ಎಂದರು. ಎದುರು ಪಾರ್ಟಿಗೆ ಅವರನ್ನು ಕರೆಸಿ PSI ತನ್ನ ದರ್ಪದಿಂದ ಅವರಿಗೆ ಹೆದರಿಸಿ ಅವರಿಂದ ಹಣ ವಸೂಲಿ ಮಾಡಿಸಿ ಯಾವುದೇ ಕೇಸು ದಾಖಲು ಮಾಡದೆ ಅವರನ್ನು ಹೆದರಿಸಿ ಕಳಿಸುತ್ತಾರೆ. ತಾಳಿಕೋಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಡಾಬಾಗಳಿಗೆ ಪ್ರತಿ ತಿಂಗಳು 5,000 ರೂಪಾಯಿಗಳನ್ನು ವಸೂಲಿ ಮಾಡುತ್ತಾರೆ ಹಾಗೂ ವೈನ್ ಶಾಪ್ಗಳಿಗೂ ತಲಾ 15,000 ರಿಂದ 20,000 ರೂಪಾಯಿ ಬಂದು ವೈನ್ ಶಾಪ್ ಮಂತ್ಲಿ ಕೊಡಲೇಬೇಕು. ಅಕ್ರಮ ಮದ್ಯ ಮಾರಾಟ ತಾಳಿಕೋಟೆಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಮಾರುವವರಿಗೆ ಮಂತ್ಲಿ ಇಟ್ಟಿದ್ದಾರೆ. PSI ಎಲ್ಲಾ ಚಟುವಟಿಕೆಗಳಲ್ಲಿ ಶಾಮೀಲಾಗಿದ್ದಾರೆ. ಊರಿನ ಹಿರಿಯರು ಪ್ರಮುಖರು ಹೇಳಲು ಹೋದರೆ PSI ನನಗೆ ಕಾನೂನು ಗೊತ್ತಿದೆ, ಹೋಗಿ ನೀವು ನನಗೆ ಇದು ಗೋವಾ ಕಾನೂನು ಗೊತ್ತಿದೆ, ನೀವು ಯಾರು ನನಗೆ ಹೇಳುವವರು ಅವಾಚ್ಯ ಶಬ್ದವನ್ನು ವಕೀಲರು ಕೇಳಲು ಹೋದಾಗ ಧಮಕಿ ಹಾಕಿ ಕಳಿಸುತ್ತಾರೆ. ಕಾರಣ ಸಮಗ್ರ ರೀತಿಯಲ್ಲಿ ತನಿಖೆ ಮಾಡಿ ಮತ್ತು ನಮಗೆ ನ್ಯಾಯ ಕೊಡಿಸಿ ತಾಳಿಕೋಟೆ PSI ಅವರ ಮೇಲೆ ಆರೋಪ ಮಾಡಿ ಮಾನ್ಯ ದಂಡಾಧಿಕಾರಿಗಳ ಮುಖಾಂತರ ಮನವಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ, ಪ್ರಭುಗೌಡ ಮುದಕಲ್, ಅಕ್ಕ ಮಹಾದೇವಿ ಕಟ್ಟಿಮನಿ, ಮಂಜೂರ ಬೇಪಾರಿ, ಚಿನ್ನದನಿ, ಮುನ್ನಾ ಧನಿ, ಯಾಸೀನ್, ಮಮದಾಪುರ್ ಪುರಸಭೆ ಸದಸ್ಯರು ಹಾಗೂ ಕಾರ್ತಿಕ್ ಕಟ್ಟಿಮನಿ, ಬಸವರಾಜ್ ಕಟ್ಟಿಮನಿ ಇನ್ನೂ ಕೆಲವರು ಉಪಸ್ಥಿತರು. ತಾಳಿಕೋಟೆ ವರದಿಗಾರ ಲಕ್ಷ್ಮಣ್ ಕಲಾಲ್ ಸತ್ಯ ಸುದ್ದಿ ಮತ್ತು ನಂಬಿಕೆ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಟಿ ನ್ಯೂಸ್ ಬಿಜಾಪುರ್. ರಾಷ್ಟ್ರ ಪೊಲೀಸ್ ಅಧಿಕಾರಿಗೆ